ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೇ ಸೇರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಆತ್ಮೀಯರೇ ಇವತ್ತು ಎಂಡೋಮೆಟ್ರಿಯೋಸಿಸ್ ಈ ಒಂದು ಹೊಟ್ಟೆ ನೋವು ಪೀರಿಯಡ್ಸ್ ಆದಾಗ ಸಮಸ್ಯೆ ಆಗೋದು ಮದುವೆಯಾಗಿ ಎಷ್ಟೋ ವರ್ಷ ಆದರೂ ಕೂಡ ಮಕ್ಕಳಾಗದೇ ಇರೋದು ಇದಕ್ಕೆ ಒಂದು ಮುಖ್ಯವಾದ ಕಾರಣ ಮಹಿಳೆಯಲ್ಲಾಗುವಂತಹ ಈ ಒಂದು ತೊಂದರೆ ಈ ತೊಂದರೆ ಬಗ್ಗೆ ಇದರ ಪರಿಹಾರದ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ ಶಿರ್ಸಿ ವೇದ ಆರೋಗ್ಯ ಕೇಂದ್ರದ ನಿಸರ್ಗಮನೆಯ ಪ್ರಕೃತಿ ಚಿಕಿತ್ಸಾ ವಿಭಾಗದ ವೈದ್ಯರಾಗಿರುವಂಥ ಡಾಕ್ಟರ್ ಜೀನು ಅಂಟೋನವರ ಜೊತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಅವರು ಮೂಲತಃ ಕೇರಳದವರು ಕೇರಳದಿಂದ ಇಲ್ಲಿಗೆ ಬಂದು ಕನ್ನಡವನ್ನು ಚಂದ ಕಲಿತು ಕನ್ನಡದಲ್ಲಿ ಮಾತಾಡ್ಲಿಕ್ಕಿದ್ದಾರೆ ಸೊ ಅವರು ಕನ್ನಡದಲ್ಲಿ ಮಾತಾಡೋದನ್ನು ಕೇಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆ ಸೆಲ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಹಾಗೆ ಟೆಲಿಗ್ರಾಮ್ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಅಷ್ಟೇ ಅಲ್ಲ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಹೆಸರು ಒಂದಾಯಿಸಲಿ ಒಂದು ಮಿಸ್ಡ್ ಕಾಲ್ ಕೊಡಿ ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ಟೂ ನೈನ್ ಫೋರ್ ತ್ರೀ ಫೋರ್ ಅಥವಾ ಸೆವೆನ್ ಫೋರ್ ಜೀರೋ ಸಿಕ್ಸ್ ಏಟ್ ಫೈ ತ್ರೀ ಫೈವ್ ಸಿಕ್ಸ್ ತ್ರೀ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಒಂದು ವಾರದ ಒಳಗಾಗಿ ಬೇಡ ಒಂದು ಮೂರು ದಿವಸ ಒಳಗಾಗಿ ನಿಮಗೆ ನಮ್ಮಿಂದ ಕರೆ ಬರುತ್ತೆ ವೈದ್ಯರೊಂದಿಗೆ ಮಾತನಾಡಿ ಆಹಾರ ಔಷಧಿಗಳನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟ್ರೆ ಎಂಡೋಮೆಟ್ರಿಯೋಸಿಸ್ ಈ ಒಂದು ಸಮಸ್ಯೆ ಅನೇಕ ಒಂದು ಯುವತಿಯರನ್ನ ಕಾಡ್ತಾ ಇದೆ ಕಾಡ್ತಾ ಇದೆ ಸೊ ಭಾಳ ಹಿಂಸೆ ಆಗುವಂತಹ ಭಾಳ ನೋವಾಗುವಂತಹ ಭಾಳ ಒಂದು ಡಿಪ್ರೆಸ್ ಆಗುವಂತಹ ತೊಂದರೆ ಇದು ಸೊ ತುಂಬಾ ಪೇನ್ ಇರುತ್ತೆ ಚಿಹ್ನೆಗಳು ಇರುತ್ತೆ ಸಿಂಪ್ಟಮ್ಸ್ ಸೊ ಫಸ್ಟ್ ನಮ್ದು ಪಿರಿಯಡ್ಸ್ ಹೆಂಗಿದೆ ಅಂತ ನೋಡೋಣ ಸೊ ಎವ್ರಿ ಮಂತ್ ನಮ್ದು ಓವರೀಸ್ ಇಂತ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ವಿಮೆನ್ಸ್ ಅಲ್ಲಿ ಓವರೀಸ್ ಅಂತ ಹೇಳ್ತೀವಿ ಆ ಓವರೀಸ್ ಅಂತ ಹಾರ್ಮೋನ್ಸ್ ರಿಲೀಸ್ ಆಗಿ ಏನ್ ಮಾಡುತ್ತೆ ಅಂದ್ರೆ ಯೂಟ್ರೆಸ್ ಲೈನಿಂಗ್ ಇದೆ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ ಸೊ ಈ ಹಾರ್ಮೋನ್ಸ್ ಏನು ಸಿಗ್ನಲ್ಸ್ ಕೊಡ್ತಾರೆ ಯೂಟ್ರಸ್ ಲೈನಿಂಗು ಎಂಡೋಮೆಟ್ರಿಯಮ್ ತಿಕ್ಕನ್ ಆಗಲಿಕ್ಕೆ ಸಿಗ್ನಲ್ಸ್ ಕೊಡ್ತಾರೆ ಸೊ ಎವ್ರಿ ಮಂದು ಇದು ಆಗುತ್ತೆ ಇದು ಏನಕ್ಕೆ ಆಗೋದು ಇದು ಫರ್ಟಿಲೈಸ್ಡ್ ಆಗಿರುವ ಎಗ್ ರಿಸೀವ್ ಆಗಿ ಕನ್ಸೀವ್ ಆಗಲಿಕ್ಕೆ ತಿಕ್ಕಣಾಗೋದು ಸೊ ಅಕಸ್ಮಾತ್ ಕನ್ಸೀವ್ ಆಗಿಲ್ಲ ಅಂದರೆ ಏನಾಗುತ್ತೆ ಈ ತಿಕ್ಕಣಾಗಿರೋದು ಎಲ್ ಎಚ್ ಸರ್ಜ್ ಅಂತ ಹೇಳ್ತೀವಿ ಸೊ ಈಸ್ಟ್ರೋಜನ್ ತುಂಬ ಹೈ ಹೋಗುತ್ತೆ ಸೊ ಅದೇ ದಿನ ಈ ಎಂಡೋಮೆಟ್ರಿಯಮ್ ಶೆಡ್ ಆಗಿ ನಿಮಗೆ ಬ್ಲೀಡಿಂಗ್ ಆಗಿ ಮಂತ್ಲಿ ಬರುತ್ತೆ ಸೊ ಎಂಡೋಮೆಟ್ರಿಯೋಸಿಸ್ ಅಂದ ಕಂಡೀಷನ್ ಏನು ಸೊ ಈ ಯೂಟ್ರಸ್ ಲೈನಿಂಗಲ್ಲಿರುವ ಈ ಎಂಡೋಮೆಟ್ರಿಯಮ್ ಅಲ್ಲಿ ಅಲ್ಲ ಅಲ್ಲಿ ಬಿಟ್ಟು ಬೇರೆ ಜಾಗದಲ್ಲಿ ಈ ಎಂಡೋಮೆಟ್ರಿಯಮ್ ಫಾರ್ಮ್ ಆಗುತ್ತೆ ಬೇರೆ ಜಾಗ ಅಂದರೆ ಅದು ಓವರೀಸಲ್ಲಿರ್ಬೋದು ಫೆಲೋಪಿಯನ್ ಟ್ಯೂಬಲ್ಲಿ ಇರ್ಬೋದು ಇಲ್ಲಾಂದರೆ ಬೇರೆ ಏನಾದರೂ ಪೆಲ್ವಿಸ್ ಏರಿಯಾಸಲ್ಲಿ ಇರ್ಬೋದು ಸೊ ಯೂಟ್ರಸ್ ಬಿಟ್ಟು ಬೇರೆ ಏನಾದರೂ ಈ ಥರ ಆರ್ ಪಾರ್ಟ್ಸಲ್ಲಿ ಎಂಡೋಮೆಟ್ರಿಯಮ್ ಗ್ರೋ ಆಗುವಾಗ ಇದೇ ಥರ ಮಂತ್ಲಿ ಸಿಗ್ನಲ್ಸ್ ಓವರೀಸ್ ಅಂದ ಇದೇ ಎಂಡೋಮೆಟ್ರಿಯಮ್ಗೆ ಹೋಗುತ್ತೆ ಸೊ ಈ ಯೂಟ್ರಸ್ ಇಂದ ಶೆಡ್ ಆಗಿರುವ ಎಂಡೋಮೆಟ್ರಿಯಮ್ ಅದು ಜೊತೆಗೆ ಎಲ್ಲಿ ಎಲ್ಲ ಎಂಡೋಮೆಟ್ರಿಯಮ್ ಗ್ರೋ ಆಗಿದೆ ಅಲ್ಲಿಯಿಂದೆಲ್ಲ ಈ ಎಂಡೋಮೆಟ್ರಿಯಮ್ ಶೆಡ್ ಆಗಿ ಬ್ಲೀಡಿಂಗ್ ಆಗುತ್ತೆ ಆವಾಗ ಏನಾಗುತ್ತೆ ಮಂದ್ಲಿ ಹೆವಿ ಬ್ಲೀಡಿಂಗ್ ಆಗುತ್ತೆ ಅದರಿಂದ ತುಂಬ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಪೇಯ್ನ್ ಆಗುತ್ತೆ ಯೂರಿನೇಟ್ ಮಾಡುವಾಗ ತುಂಬ ಪೇನ್ಫುಲ್ ಆಗುತ್ತೆ ಕೆಲವರಿಗೆ ಲೂಸ್ ಮೋಷನ್ ಇಲ್ಲಾಂದರೆ ಕೆಲವರಿಗೆ ಕಾನ್ಸ್ಟಿಪೇಷನ್ ಥರ ಆಗುತ್ತೆ ತುಂಬ ಹೆಡ್ಡೇಕಾಗುತ್ತೆ ಹೊಟ್ಟೆ ನೋವು ಅಂದರೆ ಭಾಳ ಅಷ್ಟೊಂದು ಹೊಟ್ಟೆ ಆಗುತ್ತೆ ಬಿದ್ದು ಬಿದ್ದು ಉರುಳುವಂತಹ ನೋವು ಬರುತ್ತೆ ಹೌದು ಸೊ ತಡೆಯಲಾರದಂತಹ ನೋವು ಸ್ಕ್ಯಾನ್ ಮಾಡಿದ್ರೆ ಡಾಕ್ಟರ್ ಹೇಳ್ತಾರೆ ಎಂಡೊಮೆಟ್ರಿ ಇದೆ ಅಂತ ಸೊ ಒಂದು ಸಾಧಾರಣವಾಗಿ ಎಂಡೊಮೆಟ್ರಿ ಗೆ ಅಲೋಪತಿಯಲ್ಲಿ ಸರ್ಜಿಕಲ್ ಇಂಟರ್ವೆನ್ಷನ್ಸ್ ಸರ್ಜರಿ ಒಂದೇ ಮಾಡ್ಲಿಕ್ಕೆ ಹೇಳ್ತಾರೆ ಸೊ ನೀವು ಫಸ್ಟ್ ಸ್ಟೇಜಲ್ಲಿ ನೀವು ಅದು ಕಂಡಿಟ್ರೆ ಬಿಫೋರ್ ಗೋಯಿಂಗ್ ಟು ಸರ್ಜರಿ ನೀವು ಇಲ್ಲಿಗೆ ನಿಸರ್ಗ ಮನೆಗೆ ಬನ್ನಿ ಇಲ್ಲಿ ಸುಮಾರು ಪೇಶೆಂಟ್ ಇಲ್ಲಿ ಬಂದು ಅವರು ಇಲ್ಲಿ ಹತ್ತು ದಿನ ಅಡ್ಮಿಟ್ ಆಗಿ ಇಲ್ಲಿ ಪೂರ್ತಿ ವಾಸಿಯಾಗಿ ಇಲ್ಲಿ ಹೋಗ್ಬಿಟ್ಟು ಈಗ ಮತ್ತೆ ಕನ್ಸೀವ್ ಆಗಿದೆ ಸೊ ಅದಕ್ಕೇನೆ ಹೇಳ್ತಾ ಇದೆ ಅನೇಕ ಜನ ಮಕ್ಕಳಾಗದೇ ಇದ್ದಂತವರು ಮಹಿಳೆಯರು ಮದುವೆ ಆದಂತವರು ಅವ್ರಿಗೆ ಎಂಡೋಮೆಟ್ರಿಯೋಸಿಸ್ ಇಂದಾಗಿ ಮಕ್ಕಳಾಗದೇ ಇರೋದು ಸುಮಾರು ಸಲ ಅನೇಕ ರೀತಿಯ ಆಧುನಿಕ ಔಷಧಿ ಮಾಡಿದ್ರೂ ಕೂಡ ಯಾವುದೇ ಪರಿಹಾರ ಸಿಕ್ಕಲಿಲ್ಲ ಅಂತ ನಮ್ಮ ಹತ್ರ ಬಂದಿದ್ದರು ಅವರಿಗೆ ಹತ್ತು ದಿನಗಳ ಕಾಲ ನಾವು ಚಿಕಿತ್ಸೆ ಕೊಟ್ಟು ಮನೆಯಲ್ಲಿ ಹೋಗಿ ಮೂರು ತಿಂಗಳ ಅನುಸರಿಸಿ ಅಂತ ಹೇಳಿದ್ವಿ ಮೂರು ತಿಂಗಳಾಗಿ ನಾಲ್ಕನೇ ತಿಂಗಳು ಅವರಿಗೆ ಅವರು ಗರ್ಭವತಿ ಆಗಲಿಕ್ಕೆ ಸಾಧ್ಯ ಆಯಿತು ಅವರಿಗೆ ಒಂದು ಆಗುವಂಥ ಒಂದು ಅವಕಾಶ ಸಿಕ್ಕಿದೆ ಸೊ ಅನೇಕರಿಗೀಗ ಆಗಿದೆ ಸೊ ಹಾಗಾಗಿ ಎಂಡೋಮೆಟ್ರಿಯೋಸಿಸ್ಗೆ ಅತ್ಯಂತ ಉತ್ತಮವಾದಂತಹ ಪ್ರಕೃತಿ ಚಿಕಿತ್ಸೆ ಆಯುರ್ವೇದ ಚಿಕಿತ್ಸೆ ಯೋಗ ಚಿಕಿತ್ಸೆ ಒಂದು ಕಾಂಬಿನೇಷನ್ ಆಹಾರ ಚಿಕಿತ್ಸೆ ಕಾಂಬಿನೇಷನ್ ಇದೆ ಅನ್ನುವಂತಹ ಸಿಹಿ ಸುದ್ದಿಯನ್ನು ಹೇಳ್ತಾ ಡಾಕ್ಟ್ರೆ ಆ ಥರ ನೋವಾದಾಗ ಏನೆಲ್ಲ ಮಾಡ್ಬೋದು ಸೊ ಸಡನ್ ನಿಮಗೆ ನೋವು ಆಗುವಾಗ ಅದಕ್ಕಿಂತ ಮುಂಚೆನೇ ಮಾಡಬೇಕು ನೀವು ಆ ತಕ್ಷಣ ಪೀರಿಯಡ್ಸ್ ಆಗುವರೆಗೂ ವೆಯ್ಟ್ ಮಾಡಬಾರದು ಸೊ ಯಾಕೆ ಇಲ್ಲಿ ಅಡ್ಮಿಟ್ ಆಗಲಿಕ್ಕೆ ಬನ್ನಿ ಅಂತ ಹೇಳಿದರೆ ಇದಕ್ಕೆ ಮೇಯ್ನಾಗಿ ಇನ್ಫ್ಲಮೇಷನ್ಸಿಂದ ಅಲ್ವಾ ಬರೋದು ಅದಕ್ಕೆ ಉಪವಾಸ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಸೊ ನೀವು ಮನೆಯಲ್ಲಿ ಉಪವಾಸ ಮಾಡೋದು ಒಂದು ನಿಸರ್ಗ ಮನೆಯಲ್ಲಿ ಇಲ್ಲಾಂದ್ರೆ ಒಂದು ಪ್ರಕೃತಿ ಚಿಕಿತ್ಸಾ ಅಲ್ಲಿ ಹಾಸ್ಪಿಟಲಲ್ಲಿ ಕೇಂದ್ರದಲ್ಲಿ ಮಾಡೋದು ಉಪವಾಸನೂ ಎರಡು ಡಿಫ್ರೆಂಟ್ ಇದೆ ನೀವು ಯಾವಾಗಲೂ ಉಪವಾಸ ಮಾಡುವಾಗ ಒಂದು ಮೆಡಿಕಲ್ ಅಲ್ಲಿ ಅದು ಓದಿ ಅದು ಬಗ್ಗೆ ನಾಲೆಜ್ ಇರುವ ಒಂದು ಡಾಕ್ಟರ್ ಕಿಲೆ ಅಷ್ಟೇ ನೀವು ಉಪವಾಸ ಮಾಡಬೇಕು ಇಲ್ಲ ಸುಮ್ನೆ ಮಾಡಿದ್ರೆ ಬೇರೆ ಏನಾದ್ರು ಕಾಂಪ್ಲಿಕೇಶನ್ಸ್ ಬರುತ್ತೆ ಸೊ ಫಸ್ಟ್ ಒಂದು ಟೆನ್ ಡೇಸ್ ಇಲ್ಲಾಂದ್ರೆ ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ಉಪವಾಸ ಮಾಡಿದ್ರೆ ಅಷ್ಟು ಒಳ್ಳೇದು ಸೊ ಉಪವಾಸ ಮಾಡಿ ಮತ್ತೆ ಇಲ್ಲಿಂದ ಹೋದ್ಮೇಲೆ ಯಾವ ತರ ಡಯೆಟ್ ಅಲ್ಲಿ ಯಾವ ತರ ಮೆಡಿಸಿನ್ಸ್ ಅಲ್ಲಿ ಇರ್ಬೇಕಂತ ನಾವು ಹೇಳ್ಕೊಡ್ತೀವಿ ಸೊ ಅದಕ್ಕೆ ಫಸ್ಟ್ ನೀವು ವೈಟ್ ಮಾಡಬೇಡಿ ಇಲ್ಲಿ ಬಂದು ಅಡ್ಮಿಟ್ ಆಗಿ ಉಪವಾಸ ಮಾಡಿ ಇನ್ಫ್ಲಮೇಷನ್ಸ್ ಕಡಿಮೆ ಮಾಡಿ ಅದಾದ್ಮೇಲೆ ಇಮರ್ಷನ್ ಬಾತ್ ಅಂಡರ್ ವಾಟರ್ ಮಸಾಜಸ್ ತರ ವಾಟರ್ ಟ್ರೀಟ್ಮೆಂಟ್ಸ್ ಎಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕಂಡೀಷನ್ಸ್ ಗೆ ಸೊ ಬರೀ ಉಪವಾಸ ಒಂದೇನಲ್ಲ ಜೊತೆಗೆ ಟ್ರೀಟ್ಮೆಂಟ್ಸ್ ಕೂಡ ಇಲ್ಲಿ ನೀವು ತಗೋಬೇಕು ಇಂಪಾರ್ಟೆಂಟ್ ಅದಾದ ಮೇಲೆ ಎಕ್ಸಸೈಸಸ್ ಹೇಳ್ಕೊಡ್ತೀವಿ ಯಾವ ಥರ ಎಕ್ಸಸೈಸ್ ಮಾಡಿದರೆ ಪೆಲ್ವಿಸ್ ಏರಿಯಾಸ್ ಏರಿಯಾಗೆ ಬ್ಲಡ್ ಸರ್ಕುಲೇಷನ್ ಜಾಸ್ತಿ ಆಗುತ್ತೆ ಆ ಥರ ಯೋಗಾಸನ ಎಕ್ಸಸೈಸಸ್ ಇಲ್ಲಿ ಹೇಳ್ಕೊಡ್ತೀವಿ ಥರ್ಡ್ ಪೇಯ್ನ್ ಮ್ಯಾನೇಜ್ಮೆಂಟ್ ಪೇನ್ ಬರುವಾಗ ಯಾವ ಥರ ಮ್ಯಾನೇಜ್ ಮಾಡಬೇಕು ಯಾವ ಥರ ನ್ಯಾಚುರಲ್ ಪೇಯ್ನ್ ಕಿಲ್ಲರ್ಸು ಯಾವುದೆಲ್ಲ ಯೂಸ್ ಮಾಡಬೇಕು ಸೊ ಆಲ್ಫಾ ನ್ಯಾಚುರಲ್ದು ಬೋಸ್ವಿಲಿಯಾ ಮ್ಯಾಕ್ಸು ಕಾಕ್ಸ್ ಬ್ಯಾಲೆನ್ಸು ಒಮೇಗಾ ಥ್ರೀ ಇದೆಲ್ಲ ಬಾಡಿಯಲ್ಲಿರುವ ಇನ್ಫ್ಲಮೇಷನ್ಸ್ ಕಡಿಮೆ ಮಾಡಲಿಕ್ಕೆ ನಿಮಗೆ ತುಂಬ ಸಹಾಯ ಆಗುತ್ತೆ ಸೊ ಆ ಥರ ನ್ಯಾಚುರಲ್ ಪೇಯ್ನ್ ಕಿಲ್ಲರ್ಸು ನೀವು ಯೂಸ್ ಮಾಡಬೇಕು ಸರಿಯಾಗಿ ಡಯೆಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂಬ್ಯಾಲೆನ್ಸಿಂದನೇ ಈ ಥರ ಪ್ರಾಬ್ಲಮ್ಸ್ ಆಗೋದು ಸೊ ಹಾರ್ಮೋನಲ್ ಯಾವಾಗ ಇಂಬ್ಯಾಲೆನ್ಸ್ ಆಗಿ ಹೋಗುತ್ತೆ ನೀವು ಪ್ರಾಪರ್ ಆಗಿ ಡಯಟ್ ಮಾಡಿಲ್ಲ ಅಂದರೆ ನ್ಯಾಚುರಲ್ ನೇಚುರಿಂದ ಬಿಟ್ಟು ಹೋಗುವಾಗಲೇ ನಮ್ಮ ಬಾಡಿಯಲ್ಲಿ ಹಾರ್ಮೋ ಇಂಬ್ಯಾಲೆನ್ಸಸ್ ಆಗುದು ಸೊ ನೇಚರ್ಗೆ ನೀವು ವಾಪಸ್ ಬರಬೇಕು ಸೊ ಹೌದು ನಿಸರ್ಗಕ್ಕೆ ಬರಬೇಕು ಸೊ ಆತರ ನೇಚುರಿಗೆ ಬಂದ್ಬಿಟ್ರೆ ಈ ತರ ಅನ್ಯಾಚುರಲ್ ಆಗಿರುವ ಕಂಡೀಷನ್ಸ್ ಇಂದೆಲ್ಲ ನೈಂಟಿ ಪರ್ಸೆಂಟೇಜ್ ನೀವು ವಾಪಸ್ ಬರುತ್ತೆ ಅದರಿಂದ ಹೊರಗಡೆ ಬರುತ್ತೆ ಸೊ ಆತರ ನ್ಯಾಚುರಲ್ ಆಗಿರುವ ಎನ್ವಿರಾನ್ಮೆಂಟ್ ಬೋತ್ ಫಿಸಿಕಲಿ ಮೆಂಟಲಿ ಕೊಡಬೇಕು ಸೊ ಆತರ ನೀವು ಟ್ರೀಟ್ಮೆಂಟ್ ಕೊಟ್ರೆ ಈ ತರ ಎಂಡೋಮೆಟ್ರಿಯೋಸಿಸ್ ಈ ತರ ಸಿವಿಯರ್ ಆಗಿರುವ ಅದೊಂದು ಕಂಡೀಷನ್ ಇದೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಹಾಯ ಆಗುತ್ತೆ ಚಲೋ ಎಂಡೋಮೆಟ್ರಿಯೋಸಿಸ್ ಅನ್ನುವಂಥ ಕಷ್ಟಕರವಾದಂಥ ಒಂದು ಕಾಯಿಲೆ ಅಂತಲೇ ಹೇಳ್ಬೋದು ಇದನ್ನು ಈ ಒಂದು ತೊಂದರೆಯನ್ನು ಪೂರ್ತಿಯಾಗಿ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಮಕ್ಕಳಾಗದೇ ಇದ್ದಂಥವರು ತುಂಬ ನೋವು ಬರುವಂಥವರು ಪೀರಿಯಡ್ಸ್ ಟೈಮಲ್ಲಿ ತಾಸಾಗುವವರು ಆಮೇಲೆ ಸ್ಕ್ಯಾನ್ ಮಾಡಿ ನೋಡಿಸಿ ಅದು ಎಂಡೋಮೆಟ್ರಿಯೋಸಿಸ್ ಅಂತ ಆಗಿದ್ದಿದ್ರೆ ಖಂಡಿತವಾಗಿ ನಿಸರ್ಗಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ನೀವು ಬಂದು ಹತ್ತು ದಿವಸ ಇದ್ದು ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ಖಂಡಿತವಾದ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಭರವಸೆಯ ಮಾತು ಯಾಕೆಂದರೆ ಅನುಭವ ಇಪ್ಪತ್ತು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಅನೇಕರಿಗೆ ಇದು ಸಕ್ಸಸ್ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಬೇರೆ ಬೇರೆ ಒಂದು ಹಂಚಿಕೊಳ್ಳಿ ಅಷ್ಟೇ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಹೇಳ್ತಾ ವೈದ್ಯರಿಗೂ ಧನ್ಯವಾದಗಳು ತಮಗೂ ವಂದನೆಗಳು